ಚಿಕ್ಕೋಡಿಯ ಸಾಯಿ ಸಹಕಾರಿ ಸಂಸ್ಥೆಯು ಬೆಳಗಾವಿ ಜಿಲ್ಲೆ ಸೇರಿದಂತೆ ಧಾರವಾಡ ಬಾಗಲಕೋಟೆ ಜಿಲ್ಲೆಯಲ್ಲಿ 17 ಶಾಖೆಗಳನ್ನು ಹೊಂದಿದ್ದು 2021-22 ಸಾಲಿನಲ್ಲಿ 62,12,000 ರೂಪಾಯಿ ಲಾಭ ಗಳಿಸುವ ಮೂಲಕ ಪ್ರಗತಿಯಲ್ಲಿದೆ ಎಂದು ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ಜಗದೀಶ್ ಕೌಟಗಿಮಠ್ ಹೇಳಿದರು. ಅವರು ಸಾಯಿ ಸಹಕಾರಿಯ ವಾರ್ಷಿಕ ಹಣಕಾಸಿನ ಸ್ಥಿತಿಗತಿ ಕುರಿತು ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಾ ಸಂಸ್ಥೆಯು 4,060 ಸದಸ್ಯರನ್ನು ಹೊಂದಿದೆ. 68.16 ಲಕ್ಷ ರೂಪಾಯಿ ಷೇರು ಬಂಡವಾಳ 3.29 ಕೋಟಿ ರೂಪಾಯಿಗಳಷ್ಟು ನಿಧಿ 94.67 ಕೋಟಿ ರೂಪಾಯಿಗಳಷ್ಟು ಠೇವಣಿಗಳನ್ನು ಸಂಗ್ರಹಿಸಿದ್ದು 78.60 ಕೋಟಿ ರೂಪಾಯಿಗಳಷ್ಟು ಸಾಲ ಹಂಚಿಕೆ ಮಾಡಿದೆ. ಒಟ್ಟು ವಾರ್ಷಿಕ ವಹಿವಾಟು 611.37 ಕೋಟಿ ರೂಪಾಯಿಗಳಷ್ಟಿದೆ ಹಾಗೂ ಸಂಸ್ಥೆಯ ಸುರಕ್ಷತೆಯ ಹಿನ್ನೆಲೆಯಲ್ಲಿ 8.23 ಲಕ್ಷ ರೂಪಾಯಿ ಎನ್ಪಿಎ ಅಡಿ ಕಾಯ್ದಿರಿಸಲಾಗಿದೆ. ಸಾಲ ವಸೂಲಾತಿ ಶೇ98% ಹಾಗೂ ಬಡ್ಡಿ ವಸೂಲಾತಿ ಶೇ95% ಮಾಡಲಾಗಿದೆ ಎಂದು ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಉಪಾಧ್ಯಕ್ಷ ಷಡಾಕ್ಷರಿ ಮುಗೇರಿ, ನಿರ್ದೇಶಕರಾದ ಸಂಜಯ್ ಮಲ್ಲಿಕಾರ್ಜುನ್ ಗಿಡವೀರ್, ರಮೇಶ್ ಗಣಪತಿ ಕುಡ್ತರ್ಕರ್, ಶ್ರೀಧರ್ ದತ್ತಾತ್ರೇಯ ದೀಕ್ಷಿತ್, ಪ್ರವೀಣ್ ಬಾಜಿರಾವ್ ಕಾಂಬ್ಳೆ, ರಾಘವೇಂದ್ರ ಬಳವಂತ್ ಡಂಬಳ್, ಶಿವಜಾತ್ ಬಸವರಾಜ್ ಮಿರ್ಜೆ, ಚಂದ್ರಕಾಂತ್ ಯಲ್ಲಪ್ಪ ಬುರುಡ್, ಮನೋಜ್ ಕುಮಾರ್ ಶಿವಲಿಂಗಪ್ಪ ಸಮ್ಮತ ಶೆಟ್ಟಿ ಸೇರಿದಂತೆ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಸಂಸ್ಥೆ ಮಾಡಬೇಕಂತ ನಿಶ್ಚಯ ಆಗಿದೆ. ಈ ನಿಟ್ಟಿನಲ್ಲಿ